ಹಲೋ ವೀಕ್ಷಕರೇ ನಿಮ್ಮ ಎಲ್ಲರಿಗೂ ನಮ್ಮ ಹರಿಯರ್ ಪೈಸ್ ಕಿಚನಿಗೆ ಸ್ವಾಗತ ಇಂದು ನಾನು ಮತ್ತೊಂದು ಬ್ರೇಕ್ಫಾಸ್ಟ್ ಐಟಮಿನೊಂದಿಗೆ ಬಂದಿದ್ದೇನೆ ಹೆಸರು ಕಾಳಿನ ದೋಸೆ ಅದನ್ನು ಕೊಂಕಣಿಯಲ್ಲಿ ಮೂಗಾಪಾಳು ಅಂತೇವೆ ಅದಕ್ಕೆ ಬೇಕಾಗುವ ಸಾಮಗ್ರಿಗಳಂದ್ರೆ ಒಂದು ಪಾವು ಅಥವಾ ಕಾಲ್ ಕೆ ಜಿ ಹೆಸರು ಕಾಳು ರಾತ್ರಿಯೇ ನೆನೆಸಿಟ್ಟಿರುವಂಥದ್ದು ಒಂದು ಪಾವು ಅಕ್ಕಿ ಅದನ್ನು ರಾತ್ರಿಯೇ ನೆನ್ಸಿಟ್ಟಿರುವಂಥದ್ದು ಮತ್ತೆ ಒಂದು ಹೋಳು ತೆಂಗಿನ ತುರಿ ಜೊತೆಗೆ ಒಂದು ಸ್ವಲ್ಪ ರುಚಿಗೆ ಎರಡು ಮೆಣಸಿನಕಾಯಿ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಉಪ್ಪು ಎಲ್ಲವನ್ನ ಒಟ್ಟಿಗೆ ಹಾಕಿ ನಯಸ್ಸಾಗಿ ರುಬ್ಕೋಬೇಕು ಎರಡು ಪಾಲ್ ಮಾಡಿಕೊಂಡು ರುಬ್ಕೊಳ್ತಾ ಇದ್ದೇನೆ ಆ ರುಬ್ಬುವಾಗ ಸ್ವಲ್ಪವೇ ನೀರು ಹಾಕಬೇಕು ನಯಸ್ಸಾಗಿ ಪೇಸ್ಟ್ ಆಗಿ ರುಬ್ಕೊಬೇಕು ಅಜ್ಜಿ ಹೆಸರು ಕಾಳು ಜೋಸಿನ ಚೆನ್ನಾಗಿರುತ್ತಾ ಅಂತ ಕೇಳಿದಕ್ಕೆ ನಮ್ಮ ಅಜ್ಜಿ ಒಮ್ಮೆ ಹೇಳಿದ್ರು ಹೆಸರು ಕಾಳು ದೊಡ್ಡ ರೋಗಗಳನ್ನ ದೂರ ಇಡತ್ ಮಗ ಅಂತ ಹೇಳಿ ಈಗ ಹೌದು ಅನ್ಸುತ್ತೆ ನನಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ ಡಿ ಎಲ್ ಕಡಿಮೆ ಮಾಡುತ್ತಂತೆ ಬ್ಲಡ್ ಪ್ರೆಷರ್ ಇಳಿಸುತ್ತಂತೆ ಮತ್ತೇನ್ ರೀ ಇಷ್ಟೆಲ್ಲಾ ಹಾರ್ಟಿಗೂ ಬಹಳ ಒಳ್ಳೇದು ಅಂತ ಆದ್ಮೇಲೆ ಮತ್ತೆ ಫೈಬರ್ ಕಂಟೆಂಟ್ ಸಾಕಷ್ಟು ಇರೋದ್ರಿಂದ ನಮ್ಗೆಲ್ಲರಿಗೂ ಒಳ್ಳೇದೇ ಅಂತ ಆಯ್ತಲ್ಲ ಸ್ಪ್ರೌಟೆಡ್ ತಿಂದ್ರಂತೂ ಮ್ಯಾಗ್ನೀಷಿಯಂ ಬಹಳ ಸಿಗತ್ತಂತೆ ಸೈಡ್ ಎಫೆಕ್ಟ್ಸು ಇರ್ಬೋದು ನೋಡ್ಕೊಂಡು ತಿಂದ್ರಾಯ್ತು ಆದರೆ ದೋಸೆ ಮಾಡ್ತೀನೋದ್ರಲ್ಲಿ ಎಂತಂದ್ರೆ ಇದ್ರ ಇಡ್ಲಿನೂ ತುಂಬಾ ಚೆನ್ನಾಗಾಗತ್ತೆ ನಾನು ಹೇಗೆ ಹುರುಳಿ ಎದ್ದು ತೋರಿಸಿದೇನೋ ಹಾಗೆ ಮಾಡಬಹುದು ರೀ ಇದು ಚೆನ್ನಾಗಿರುತ್ತೆ ನಮ್ಮಲ್ಲಿ ದೇಹಕ್ಕೆ ಹೀಟ್ ಆದ ತಕ್ಷಣ ಈ ಹೆಸರು ಕಾಳಿನ ಜ್ಯೂಸ್ ಹೆಸರು ಕಾಳಿನ ದೋಸೆ ಇಡ್ಲಿ ಏನಾದರೂ ಒಂದು ಮಾಡಿ ತಿನ್ನೋದಂತೂ ಬಹಳ ಕಾಮನ್ನೇ ಎ ನೋಡಿದ್ರ ದೋಸೆ ಎಷ್ಟು ತೆಳುವಾಗಿ ಸುತ್ತಕಾಗ್ತಾ ಇದೆ ಇನ್ನೂ ಗರಿ ಗರಿ ಮಾಡ್ಕೋಬಹುದು ನಾನೊಂದು ಕೋನಿನ ಆಕಾರದಲ್ಲಿ ಈಗ ದೋಸೆ ತೆಗ್ದಿದ್ದೇನೆ ಸಾಂಬಾರ್ನೊಂದಿಗೆ ಬಹಳ ರುಚಿ ಆಗುತ್ತೆ ಒಂದ್ ವೇಳೆ ನಿಮಗೆ ಸಾಫ್ಟಾಗಬೇಕು ಅಂತ ಇದ್ರೆ ತುಂಬಾ ಹೊತ್ತು ಫ್ರೈ ಮಾಡಬೇಕಾಗಿಲ್ಲ ದೋಸೆ ಹಾಕೋ ಹಾಗೆ ಹಾಕುವಂಥದ್ದು ಸ್ವಲ್ಪ ದಪ್ಪವಾಗಿ ಸಾರಿಸಿ ನಂತರ ಬೇಗ ಮಚ್ಚಬಿಟ್ರೆ ಆಯ್ತು ಇನ್ನೂ ಬೇಕು ಬಹಳ ಸಾಫ್ಟ್ ಆಗಬೇಕು ಅಂತ ಆಸೆ ಇದ್ರೆ ನಾನು ಇನ್ನೊಂದು ಥರ ಮೆಥಡನ್ನ ಹೇಳ್ತೇನೆ ಅದನ್ನು ನೋಡ್ಕೊಳ್ಳಿ ಸ್ವಲ್ಪ ಸಾಮಗ್ರಿಯಲ್ಲಿ ವ್ಯತ್ಯಾಸ ಅಷ್ಟೇ ಹೆಸರು ಕಾಳನ್ನು ಹೆಚ್ಚಿಗೆ ತಗೋಬೇಕು ನಾನು ಎರಡು ಪಾವು ಹೆಸರು ಕಾಳನ್ನು ತಗೊಂಡಿದ್ದೇನೆ ಅದಕ್ಕಾಗುವಷ್ಟು ಒಂದು ಕ ತೆಂಗಿನ ಕಾಯಿ ಸಂಪೂರ್ಣ ತುರಿ ಮತ್ತು ಅಕ್ಕಿ ಸ್ವಲ್ಪ ಕಡಿಮೆ ಒಂದೇ ಪಾವು ಅಕ್ಕಿಯನ್ನು ತಗೊಂಡಿದ್ದೇನೆ ನಂತರ ಇದಕ್ಕೆ ಸ್ವಲ್ಪ ಮಸಾಲೆಯನ್ನು ಮಿಕ್ಸ್ ಮಾಡಿದ್ರೆ ಟೇಸ್ಟ್ ಆಗುತ್ತೆ ಮೆಣಸಿನ್ಕಾಯಿ ಮೂರು ಉಪ್ಪು ಎರಡು ಟೇಬಲ್ ಸ್ಪೂನು ಎರಡು ಟೇಬಲ್ ಸ್ಪೂನ್ ಜೀರಿಗೆ ಹಳದಿ ಪುಡಿ ಒಂದು ಅರ್ಧ ಚಮಚೆ ಆಮೇಲೆ ಕೊತ್ತಂಬರಿ ಸೊಪ್ಪು ಇವೆಲ್ಲವನ್ನು ಹಾಕಿ ನಯಸ್ಸಾಗಿ ರುಬ್ಬಿ ದೋಸೆ ಮಾಡಿದ್ರೆ ನೋಡಿ ಇಷ್ಟು ಮೆತ್ತಗೆ ದೋಸೆ ಆಗುತ್ತೆ ಇದು ಕಾಯಿ ಚಟ್ನಿಯೊಂದಿಗೆ ಆಗುತ್ತೆ ಚಾಯ್ಸ್ ಇಸ್ ಯುವರ್ಸ್ ಒಂದು ಬಾರಿ ಈ ತರ ದೋಸೆ ಒಂದು ಬಾರಿ ಆ ತರ ದೋಸೆ ಮಾಡಿದ್ರೆ ಆಯ್ತು ಒಟ್ಟಿನಲ್ಲಿ ಮಾಡಿ ನೋಡಿ ರುಚಿ ನೋಡಿ ನಿಮಗಿದು ವಿಡಿಯೋ ಇಷ್ಟವಾದರೆ ಲೈಕ್ ಕೊಡಿ ಶೇರ್ ಮಾಡಿ ಮೊದಲ ಬಾರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅನ್ನು ಒತ್ತದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್